ಮಕ್ಕಳೇ ಹೇಗಿರುವಿರಾ? ಕಳೆದ ಮಾರ್ಚ್ ತಿಂಗಳ ನಂತರ ಕೊರೋನಾ ಬಂದು ಏಪ್ರಿಲ್ ಮೇ ರಜೆಯನ್ನು ಕಳೆದು ಇದೀಗ ಜೂನ್ ತಿಂಗಳಲ್ಲಿ ನಾವು ಶಾಲೆ ಆರಂಭ ಆಗಬೇಕಿತ್ತು. ಆದರೆ ಈ ಕೊರೋನಾ ಕಾರಣದಿಂದಾಗಿ ನಮಗೆ ಇನ್ನೂ ಶಾಲೆ ಆರಂಭವಾಗಿಲ್ಲ. ಆದರೂ ನಾವು ಹೊಸ ರೀತಿಯಲ್ಲಿ ಪಾಠಗಳ ಬಗ್ಗೆ ತಿಳಿಯಲಿಕ್ಕಾಗಿ ಈ ತರಗತಿಯನ್ನು ನಡೆಸ್ತಾ ಇದ್ದೀವಿ. ಮಕ್ಕಳೇ, ನೀವು ಇದುವರೆಗೆ ನಾಲ್ಕನೇ ತರಗತಿಯಲ್ಲಿ ಇದ್ದದ್ದು ಎಲ್ ಪಿ ವಿಭಾಗ. ಇದು ನೀವು ಮುಂದಕ್ಕೆ ಬರ್ತಾ ಇರುವುದು ಐದನೇ ತರಗತಿಯ ಆಗಿದೆ. ಇದು ಯು ಪಿ ವಿಭಾಗ ಅಂತ ಹೇಳ್ತೇವೆ. ಇದರಲ್ಲಿ ಹೊಸತನ ಇದೆ. ಏನಂತ ಹೇಳಿದ್ರೆ, ನಾಲ್ಕನೇ ತರಗತಿಯವರೆಗೆ ನೀವು ಕನ್ನಡ, ಗಣಿತ, ಇಂಗ್ಲಿಷ್ ಜೊತೆಯಲ್ಲಿ ಪರಿಸರ ಅಧ್ಯಯನ ಅಂತ ಕಲಿತಾ ಇದ್ದೆ. ನೀವೀಗ ಐದನೇ ತರಗತಿಯಲ್ಲಿ ಬರುವಾಗ ಪರಿಸರ ಅಧ್ಯಯನ ಎಂಬುದು ಎರಡು ವಿಷಯಗಳಾಗಿ ಆಗುವಂತಹದ್ದು ವಿಶೇಷ. ಒಂದು ಮೂಲ ವಿಜ್ಞಾನ, ಮತ್ತೊಂದು ಸಮಾಜ ವಿಜ್ಞಾನ. ನಾವು ಇಂದೀಗ ಸಮಾಜ ವಿಜ್ಞಾನ ಪಾಠದ ಕಡೆಗೆ ಹೋಗೋಣ. ಮೊದಲನೇದಾಗಿ ಒಂದನೆಯ ಪಾಠ ಚರಿತ್ರೆಯ ಕಡೆ ನಾವು ಹೋಗುತ್ತಿರುವಂತಹ ಮೊದಲನೆಯ ಐದನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲನೆಯ ಪಾಠ ಚರಿತ್ರೆಯ ಕಡೆ. ಮಕ್ಕಳೇ, ಪಾಠ ಪುಸ್ತಕ ನೋಡೋಣ. ಮೊದಲನೆಯ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಿ, ಗುರುತಿಸಬಹುದು, ಒಂದು ಶಾಲೆ ಚಿತ್ರ. ನಿಮಗೆಲ್ಲ ಈಗ ಶಾಲೆಗೆ ಹೋಗದೆ ಶಾಲೆಗೆ ಹೋಗಬೇಕು ಎಂಬ ಆಸೆ ಆಗಿರಬಹುದಲ್ವೇ? ಅದೇ, ಗೆಳೆಯರೊಂದಿಗೆ ಆಟ ಆಡದೆ, ನಮ್ಮ ಮೆಚ್ಚಿನ ಅಧ್ಯಾಪಕರನ್ನು ಅಧ್ಯಾಪಕಿಯರನ್ನು ಕಾಣದೆ ನೀವೆಲ್ಲ ಇವತ್ತು ಮನೆಯಲ್ಲಿ ಬೇಸರದಿಂದ ಇದ್ದೀರಿ ಅಂತ ಗೊತ್ತಿದೆ. ಆ ಶಾಲೆ ಕಣ್ಣೇ ನಾವು ನೆನಪಿಸಿಕೊಂಡು ಈ ಸಮಾಜ ವಿಜ್ಞಾನ ಪಾಠವನ್ನ ಆರಂಭಿಸೋಣ. ನಿಮ್ಮ ಮನಸ್ಸಿನಲ್ಲಿ ಆ ಶಾಲೆಯ ಒಂದು ನೆನಪನ್ನ, ಕಲ್ಪನೆಯನ್ನ ತನ್ನಿ. ಹಾ, ನಾನು ನಾಲ್ಕನೇ ಕ್ಲಾಸ್ನವರೆಗೆ ಕಲಿತ ಶಾಲೆ. ಶಾಲೆಯಲ್ಲಿ ನನ್ನ ನೆಚ್ಚಿನ ಟೀಚರ್ಗಳು, ಅಧ್ಯಾಪಕರು, ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲೆಯಲ್ಲಿರುವಂತಹ ತರಗತಿ ಕೋಣೆಗಳ ಸಂಖ್ಯೆ, ಶಾಲೆಯಲ್ಲಿರುವಂತಹ ಆಟದ ಮೈದಾನ, ಕಂಪ್ಯೂಟರ್ಗಳು, ಇವುಗಳೆಲ್ಲದರ ಬಗ್ಗೆ ನಾವು ಮೊದಲಾಗಿ ತಿಳಿಯಲಿಕ್ಕಿದೆ. ನಮ್ಮ ಶಾಲೆ, ನಾವೀಗ ನಮ್ಮ ಶಾಲೆಯ ಬಗ್ಗೆ ವಿವರಣೆಯನ್ನು ದಾಖಲಿಸಲಿಕ್ಕೆ ಆಗಿದೆ. ಒಂದನೆಯ ಪಾಠದ ಮೊದಲನೇ ಪುಟದಲ್ಲಿ ನಮಗೆ ಕೊಟ್ಟಂತಹ ವಿಷಯ ಎಲ್ಲವನ್ನು ನಾವು ನೆನಪು ಮಾಡಿಕೊಂಡು ಅದನ್ನು ಬರೀಬೇಕು. ಶಾಲೆಯ ನಾವು ಹೋಗುತ್ತಿರುವ ಇರುವಂತಹ ಶಾಲೆಯ ಹೆಸರು, ಶಾಲೆಯಲ್ಲಿರುವಂತಹ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟಿತ್ತು. ಈಗ ಅಂದ್ರೆ ನಾವು ಈ ವರ್ಷದ್ದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕಂದ್ರೆ ಇನ್ನು ಶಾಲೆಗೆ ಹೋಗಲಿಲ್ಲ. ನಮಗೆ ಈಗ ಪಾಠ, ಮೊದಲನೇ ಪಾಠವೇ ಶಾಲೆ ಬಗ್ಗೆ ಇತ್ತು. ಆಗ ನಾವು ಕಲಿತ ಹಿಂದಿನ ನಾಲ್ಕನೇ ತರಗತಿಯ ಬಗ್ಗೆ, ಆಗಿನ ಅದೇ ಶಾಲೆಯನ್ನು ಬಗ್ಗೆ ನೆನಪಿಸಿಕೊಂಡು ಬರೀಬೇಕಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರು ಬರೀಬೇಕು, ಶಾಲೆಯಲ್ಲಿರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು, ಶಾಲೆಯಲ್ಲಿರುವ ಟೀಚರ್ಗಳ ಸಂಖ್ಯೆ ಎಷ್ಟು, ಶಾಲೆಯಲ್ಲಿ ಆಟದ ಮೈದಾನ ಇದೆಯೋ, ಕಂಪ್ಯೂಟರ್ ವ್ಯವಸ್ಥೆ ಇದೆಯೋ, ಶಾಲೆಯ ಕಟ್ಟಡಗಳು ಎಷ್ಟಿವೆ, ಇವುಗಳ ಬಗ್ಗೆ ಒಂದು ಸಣ್ಣ ನಮ್ಮ ನೆನಪಿಸಿಕೊಂಡು ಟಿಪ್ಪಣಿಯನ್ನು ನಾವು ಬರೀಲಿಕ್ಕೆ ಇರುವಂಥದ್ದು. ಮತ್ತು ನಮ್ಮ ಆ ಶಾಲೆ ಇರುವ ಪ್ರದೇಶ, ನಮ್ಮದೆಲ್ಲ ನಾವು ಕಾಸರಗೋಡು ಜಿಲ್ಲೆಯಾಗಿದೆ. ನಮ್ಮ ಶಾಲೆ ಇರುವ ಪಂಚಾಯತ್ ಯಾವುದು, ಶಾಲೆ ಇರುವ ವಾರ್ಡ್ ಯಾವುದು, ಆಮೇಲೆ ಶಾಲೆಯ ಕಟ್ಟಡಗಳಲ್ಲಿರುವ ಕಟ್ಟಡದ ಸಂಖ್ಯೆ, ಅದು ಬರೆದಿರ್ತಾರೆ, ಅದನ್ನೆಲ್ಲ ನಾವು ನೋಟ್ ಮಾಡಿಕೊಳ್ಳಿರ್ಬೇಕಾದಂತಹ ವಿಷಯ. ಇಲ್ಲಿ ಇನ್ನು ಶಾಲೆಯ ಬಗ್ಗೆ ನಾವು ಹಿಂದಿನ ಬಗ್ಗೆ ಹೋಗೋಣ. ಶಾಲೆಯ ಹಿಂದಿನ ಚರಿತ್ರೆ, ಚರಿತ್ರೆ ಅಂತ ಹೇಳಿದ್ರೆ ಹಿಂದಿನ ಕಾಲದ ಘಟನೆಗಳನ್ನ, ಹಿಂದಿನ ಕಾಲದಲ್ಲಿ ನಾವು ಗಳಿಸಿದಂತಹ ಪ್ರಗತಿಯನ್ನ, ವಿಚಾರಗಳನ್ನ ಸಂಗ್ರಹಿಸಿಟ್ಟಂತಹ ಒಂದು ದಾಖಲೆ. ಅದೇ ನಮ್ಮ ಶಾಲೆಯ ಚರಿತ್ರೆ ಹೇಗೆ, ಅದಾಗಿದೆ ನಾವು ಮುಂದಕ್ಕೆ ನೋಡ್ಲಿಕ್ಕೆ ಬಂದು. ನಮ್ಮ ಶಾಲೆಯ ಹಿಂಬಾಲ, ಹಿಂದಿನ ವಿಚಾರ, ಶಾಲೆಯಲ್ಲಿ ಹಿಂದೆ ಯಾವಾಗ ನಮ್ಮ ಈ ಶಾಲೆ ಆರಂಭವಾಯಿತು, ಶಾಲೆಯ ಆರಂಭದಲ್ಲಿದ್ದಾಗ ಮಕ್ಕಳ ಸಂಖ್ಯೆ ಎಷ್ಟು, ಆಗಿನ ಅಧ್ಯಾಪಕರುಗಳು ಯಾರು, ಆಗಿನಿದ್ದಂತಹ ಕಟ್ಟಡದ ವ್ಯವಸ್ಥೆ ಹೇಗಿತ್ತು, ಆಟದ ಬಯಲು ಇತ್ತು, ಇಂತಹ ವಿಚಾರಗಳನ್ನಾಗಿದೆ ನಾವು
ಗಮನ ಕೊಡಬೇಕು. ಈ ಶಾಲೆಯ ಹಿಂದಿನ ಚರಿತ್ರೆಯನ್ನ ಇಂದಿನ ಶಾಲೆ ನಮ್ಮ ಶಾಲೆ ಹೇಗೆ ಇತ್ತು ಎಂಬುದನ್ನು ತಿಳಿಯಲಿಕ್ಕೆ ಹಾಗಾದ್ರೆ ನಾವು ಯಾವ ರೀತಿಯಾಗಿ ನಾವು ತಿಳಿಯಬಹುದು ಅದಾಗಿ ಮುಂದೆ ಈಗ ನಿಮಗೆ ಶಾಲೆ ಬಗ್ಗೆ ಎಲ್ಲ ವಿಷಯ ಗೊತ್ತಿರಲಿಕ್ಕಿಲ್ಲ ನೀವು ಈಗ 4ನೇ ಕ್ಲಾಸ್ ಬಂದದಷ್ಟೇ ಹಾಗಾದ್ರೆ ನಾವು ಏನು ಮಾಡಬೇಕು ಅದರ ಬಗ್ಗೆ ನಾವು ತಿಳಿಬೇಕು ಹೇಗೆ ತಿಳಿಬಹುದು ಅದಕ್ಕೆ ಬೇಕಾಗಿ ನಾವು ಬೇರೆ ಬೇರೆ ದಾರಿಗಳನ್ನು ಕಂಡುಹುಡುಕಬಹುದು ನೀವು ನಿಮ್ಮ ಶಾಲೆಯ ಕಟ್ಟಡಗಳಲ್ಲಿ ಹೋದ್ರೆ ಕೆಲವು ಕಟ್ಟಡಗಳ ಅದನ್ನ ಉದ್ಘಾಟನೆ ಮಾಡುವ ಸಂದರ್ಭಗಳಲ್ಲಿ ಕೆಲವು ಬೋರ್ಡ್ಗಳನ್ನು ಹಾಕಿರ್ತಾರೆ ಅದನ್ನು ನಾವು ಗಮನಿಸಬಹುದು ಶಾಲೆ ಯಾವಾಗ ಆರಂಭ ಆಯಿತು ಎಂಬಂತದ್ದು ಬರಹ ಗೋಡೆಯಲ್ಲಿ ಬರೆದಿರಬಹುದು ಅದನ್ನು ನಾವು ಗಮನಿಸಬಹುದು ಆನಂತರ ಶಾಲೆಯಲ್ಲಿ ಕೆಲವು ದಾಖಲೆಗಳಿವೆ ಮುಖ್ಯೋಪಾಧ್ಯಾಯರ ಬಳಿ ನಾವು ಕೇಳಿ ಶಾಲೆಯ ಹಿಂದಿನ ಅಡ್ಮಿಷನ್ ರಿಜಿಸ್ಟರ್ ಅಂತ ಹೇಳ್ತಾರೆ ಶಾಲಾ ಮಕ್ಕಳಂದು ದಾಖಲಾತಿಯನ್ನು ಬರೆದಿಡುವಂತ ಒಂದು ರೆಕಾರ್ಡ್ ಪುಸ್ತಕ ಇದೆ ಶಾಲೆಯಲ್ಲಿ ಅದರಲ್ಲಿ ನಾವು ನೋಡಿದ್ರೆ ವಿವರ ಸಿಗಬಹುದು ಹಾಗಾದ್ರೆ ಶಾಲೆಯ ಕೆಲವು ದಾಖಲೆಗಳ ಮೂಲಕ ನಾವು ಅದನ್ನ ನೋಡಿಕೊಂಡು ತಿಳಿಯಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವು ಕೇಳಿ ತಿಳಿಬೇಕಾಗಿದೆ ಇನ್ನು ಶಾಲೆಯಲ್ಲಿರುವಂತ ಕೆಲವು ಪುಸ್ತಕಗಳು ಡೈರಿಗಳು ಇರಬಹುದು ಅಥವಾ ಕೆಲವು ಸ್ಮರಣ ಸಂಚಿಕೆಗಳು ಅಥವಾ ಕೆಲವು ವರ್ಷಪ್ರತಿ ಮಾಡುವಂತ ಮಕ್ಕಳ ಹಸ್ತಪತ್ರಿಕೆಗಳು ಇವುಗಳಿಂದ ನಮಗೆ ಶಾಲೆಯ ಬಗ್ಗೆ ವಿವರ ಸಂಗ್ರಹ ಮಾಡಬಹುದು ಇನ್ನು ನಾವು ನಮ್ಮ ಈಗ ಶಾಲೆಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ನಮ್ಮ ಮನೆ ಹತ್ತಿರದ ಪರಿಸರದಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನೋಡೋಣ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅವರು ಈ ಶಾಲೆಯಲ್ಲಿ ಕಲಿತಿರಬಹುದು ಆಗ ನಿಮಗೆ ಅವರ ಮೂಲಕ ನಿಮಗೆ ವಿಷಯವನ್ನು ತಿಳಿಬಹುದು ಅಲ್ವಾ ಹೌದಲ್ವಾ ಶಾಲೆಯ ತಂದೆ ತಾಯಿ ಅವರು ಕಲಿತಾಗ ಆಗ ಈ ಶಾಲೆ ಕಟ್ಟಡ ಹೇಗಿತ್ತು ಅಧ್ಯಾಪಕರು ಯಾರಿದ್ರು ಎಷ್ಟು ಜನ ಮಕ್ಕಳಿದ್ರು ಇದೆಲ್ಲ ಅವರಿಗೆ ಗೊತ್ತಿರಬಹುದು ನೀವು ಅವರಲ್ಲಿ ವಿಷಯವನ್ನು ಕೇಳಬಹುದು ಆಗ ನಿಮಗೆ ವಿಷಯ ತಿಳಿಬಹುದು ಅಥವಾ ನಿಮ್ಮ ಹತ್ತಿರದ ಮನೆಯವರಿದ್ರೆ ಅವರಲ್ಲಿ ಕೇಳಬಹುದು ಈ ನಾನು ಕಲಿಯುವ ಶಾಲೆ ಇದು ಈ ಶಾಲೆ ಯಾವಾಗ ಆರಂಭ ಆಯಿತು ಯಾವಾಗ ಇದರಲ್ಲಿ ಇದರ ಮಕ್ಕಳು ದಾಖಲಾತಿ ಆರಂಭ ಆಯಿತು ಎಷ್ಟು ಮಕ್ಕಳಿದ್ದು ಎಷ್ಟು ತರಗತಿ ಇತ್ತು ಕಟ್ಟಡಗಳು ಹೇಗಿದ್ದು ಇದನ್ನೆಲ್ಲ ಅವರಿಂದ ನೀವು ಕೇಳಿದ್ದು ಅಥವಾ ಪಿಟಿಎ ರಕ್ಷಕ ಶಿಕ್ಷಕ ಸಂಘ ಅದರ ಕೆಲವು ಸದಸ್ಯರುಗಳಿಗೋ ಅವರನ್ನ ನೀವು ಭೇಟಿಯಾದ್ರೆ ಅವರ ಕೈಗೆ ತಿಳಿಬಹುದು ಈ ರೀತಿಯಲ್ಲಿ ನಮ್ಮ ಶಾಲೆಯ ಬಗ್ಗೆ ಕೆಲವು ವಿಷಯಗಳನ್ನು ನಾವು ದಾಖಲಿಸಬೇಕು ಈಗಾಗಲೇ ಶಾಲೆಯಲ್ಲಿ ಐಟಿಎಟ್ ಸ್ಕೂಲ್ನಲ್ಲಿ ಸ್ಕೂಲ್ ವಿಕ್ಕಿ ಎಂಬುದಾಗಿ ಇದು ಮಾಡಿರ್ತಾರೆ ಅದರಲ್ಲಿ ಶಾಲೆಯ ವಿವರಗಳನ್ನ ಚರಿತ್ರೆಯನ್ನು ಅವರು ಬರೆದಿರ್ತಾರೆ ಶಾಲೆಯವರು ಅದನ್ನ ಸಹ ನೀವು ಅಧ್ಯಾಪಕರ ಮೂಲಕ ಕೇಳಿ ತಿಳಿಬಹುದು ಹಾಗಾದ್ರೆ ನಮ್ಮ ಈ ಇದರಲ್ಲಿ ಕೊಟ್ಟಂತಹ ಒಂದು ಕೆಲಸ ನಮಗೆ ನಮ್ಮ ಶಾಲೆಯ ನನ್ನ ಶಾಲೆಯ ಚರಿತ್ರೆ ಎಂಬುದು ನಾವು ತಯಾರು ಮಾಡಬೇಕು ಈಗ ನಿಮಗೆಲ್ಲ ಸಾಧ್ಯ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ತಂದೆಯಲ್ಲಿ ತಾಯಿಯಲ್ಲಿ ಅಜ್ಜ ಅಜ್ಜಿ ಹತ್ತಿರದವರಲ್ಲಿ ಕೇಳಿ ಅದನ್ನು ನಾವು ಬರೆಯುವ ಈಗ ನಮ್ಮ ಶಾಲೆಯ ವಿಷಯಗಳು ಹಾಗೂ ಹಿಂದಿನ ನಮ್ಮ ಶಾಲೆಯಲ್ಲಿ ಇದ್ದಂಥ ವಿಚಾರಗಳು ಈಗಾಗಲೇ ಹೇಳಿದ್ದೇನೆ ಮೊದಲ ಅಧ್ಯಾಪಕರು ಮುಖ್ಯೋಪಾಧ್ಯಾಯರು ಆರಂಭ ಆದ ವರ್ಷ ಶಾಲೆ ಇರುವಂತಹ ಪಂಚಾಯತು ವಾರ್ಡ್ ಅದರ ಸಂಖ್ಯೆಗಳು ಈಗಿನ ವಿಷಯಗಳು ಇನ್ನು ಹಿಂದಿನ ವಿಷಯಗಳಲ್ಲಿ ಸಹ ಈಗ ಹಿಂದೆ ಕಲಿತಂತಹ ನಿಮ್ಮ ತಂದೆ ತಾಯಿ ಇದ್ರೆ ಅವರು ಯಾವ ಇಸವಿಯಲ್ಲಿ ಕಲಿತದ್ದು ಆವಾಗ ಹೇಗಿತ್ತು ಇವುಗಳ ಬಗ್ಗೆ ನಾವೆಲ್ಲ ಒಂದು ಬರೆದು ದಾಖಲಿಸಿ ಒಂದು ಸಣ್ಣ ಚಿತ್ರವನ್ನು ಮಾಡಿ ನನ್ನ ಶಾಲೆಯ ಚರಿತ್ರೆ ಎಂಬುದು ನಾವು ಮಾಡಬೇಕಾದಂತಹ ಒಂದು ಕೆಲಸ ಸರಿ ಅದು ಸಣ್ಣ ಒಂದು ನಿಮ್ಮ ಶಾಲೆಯ ಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಒಂದು ಚಿತ್ರವನ್ನು ಮಾಡಿ ಒಂದು ಕಾಗದದಲ್ಲಿ ಮಾಡುವ ಅದರ ವಿವರಣೆಯನ್ನು ನೆಕ್ಸ್ಟ್ ಕಾಗದದಲ್ಲಿ ಬರೀಬೇಕು ಹಾಗಾದ್ರೆ ಈ ಚರಿತ್ರೆ ಅಂತ ಹೇಳಿದ್ರೆ ಏನು ಅದೇ ಆಗಿದೆ ಈ ನಮ್ಮ ಪಾಠ ಭಾಗದ ವಿಶೇಷ ಹಾಗೆ ಚರಿತ್ರೆ ಅಂತ ಹೇಳಿದ್ರೆ ಮನುಷ್ಯರು ಹಲವು ವರ್ಷಗಳಲ್ಲಿ ಗಳಿಸಿದಂತಹ ಒಂದು ಪ್ರಗತಿ ಅದರ ದಾಖಲಾತಿ ಮಾಡಿರೋದು ನಾವು ಹಿಂದೆ ಹಲವಾರು ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಆ ಹಿಂದಿನ ಕಾಲದಿಂದ ಮೊತ್ತ ಮೊದಲು ನೋಡಿದ್ರೆ ಮನುಷ್ಯರು ಕಾಡಿನಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು ಆಮೇಲೆ ನದಿಯ ದಡದಲ್ಲಿ ನೆಲೆ ನಿಲ್ಲಿಕ್ಕೆ ಆರಂಭ ಮಾಡಿದ್ರು ಮನೆಯನ್ನ ಕಟ್ಟಿದ್ರು ಬಟ್ಟೆಗಳನ್ನು ಉಪಯೋಗಿಸಿದ್ರು ಆ ಕೃಷಿ ಬೆಳೆಸಿದ್ರು ಆಹಾರವನ್ನ ಅವರು ತಯಾರು ಮಾಡಿದ್ರು ವ್ಯಾಪಾರ ಆರಂಭ ಆಯಿತು ಈ ರೀತಿಯಲ್ಲಿ ಬೆಳೆಯುತ್ತಾ ಬಂತು ಅದನ್ನ ನಾವು ಚರಿತ್ರೆ ಅಂತ ಹೇಳಿ ಹಿಂದಿನ
ಕಾಲದಲ್ಲಿ ವಿಚಾರಗಳನ್ನು ನಾವು ತಿಳಿಯುವಂತದ್ದಾಗಿದೆ ಚರಿತ್ರೆ. ಆಗ ನಮಗೆ ಹಿಂದಿನ ಕಾಲದಲ್ಲಿ ಅವರ ಆಹಾರ ಹೇಗಿತ್ತು, ಅವರ ಕಸುಬು ಅಂದ್ರೆ ಅವರು ಯಾವ ಕೆಲಸವನ್ನ ಮಾಡ್ತಾ ಇದ್ರು, ಇದನ್ನೆಲ್ಲ ನಮಗೆ ತಿಳಿಲಿಕ್ಕೆ ಸರ್. ಮನುಷ್ಯರು ನಾವು ಹಲವು ವರ್ಷಗಳಲ್ಲಿ ನಾವು ಸಾಧಿಸಿಕೊಂಡು ಬಂದ ಪ್ರಗತಿ ಏನಿದೆ ಅದನ್ನ ಒಂದು ಬರೆದಿಡುವಂತಹದ್ದು ಈ ಚರಿತ್ರೆ ಎಂಬುದಾಗಿ ನಾವು ಹೇಳ್ತೀವಿ. ಇದನ್ನು ನಾವು ಕಲಿತರೆ ಅದು ಯಾಕೆ ನಾವು ಕಲಿತೇವೆ ನೋಡಿ. ಈಗ ಈ ಚರಿತ್ರೆ ಅಂತ ಹೇಳುವಂತಹದ್ದು ಹಿಂದಿನದ್ದು, ನಾವು ಈಗ ಬದುಕುವಂತಹದ್ದು ವರ್ತಮಾನ ಕಾಲ, ಇನ್ನು ಮುಂದೆ ಇರುವಂತಹದ್ದು ಭವಿಷ್ಯದ ಕಾಲ. ಈಗಿನ ಏನು ಘಟನೆಗಳು ನಡೀತದೆ ಇದು ಇನ್ನು ಮುಂದೆ ಚರಿತ್ರೆಯಾಗಿ ಬರ್ತದೆ ನೋಡಿ. ಈಗ ನಾವು ಕೊರೋನಾ ನಮ್ಮ ಸಮಾಜದಲ್ಲಿ ಈಗ ಕಂಡು ಬರ್ತಾವ, ಇನ್ನು ಕೆಲವು ವರ್ಷಗಳು ಕಳೆಯುವಾಗ ನಮ್ಮ ಚರಿತ್ರೆ ಪುಸ್ತಕದಲ್ಲಿ ಅದನ್ನು ಸಹ ನಾವು ಕಾಣಬಹುದು. ಅಂದ್ರೆ ಹಿಂದಿನ ವಿಚಾರಗಳನ್ನು ನಾವು ಕಲಿತೇವೆ, ಆಗ ನಾವು ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಇದು ಸಾಧ್ಯವು. ಈ ಚರಿತ್ರೆಯಲ್ಲಿ ಎರಡಾಗಿ ನಾವು ವಿಭಾಗವನ್ನು ಇಲ್ಲಿ ಮಾಡ್ತೇವೆ, ಒಂದು ಚರಿತ್ರೆ ಪೂರ್ವಕಾಲ ಮತ್ತೊಂದು ಚರಿತ್ರೆ ಕಾಲ. ಚರಿತ್ರೆ ಪೂರ್ವಕಾಲ ಅಂತ ನಾವು ಯಾವ್ದನ್ನು ಹೇಳ್ತೇವೆ, ಬರವಣಿಗೆ ಅಕ್ಷರವನ್ನ ಬರೀಲಿಕ್ಕೆ ಮನುಷ್ಯನು ಆರಂಭ ಮಾಡಿಸುವುದಕ್ಕಿಂತ ಮೊದಲಿದ್ದಂತಹ ಕಾಲ. ಅಂದ್ರೆ ಬರವಣಿಗೆ ಅಕ್ಷರವನ್ನು ಕಲಿಲಿಲ್ಲ ಆವಾಗ ಅವನು ಆಗಿನ ಕಾಲ ಘಟ್ಟವನ್ನು ನಾವು ಚರಿತ್ರೆ ಪೂರ್ವಕಾಲ ಅಂತ ಹೇಳ್ತೇವೆ. ಆವಾಗ ಅಕ್ಷರಗಳನ್ನು ಬರೀಲಿಕ್ಕೆ ಇನ್ನು ಕಲಿತಿರಲಿಲ್ಲ, ಎಷ್ಟೋ ವರ್ಷಗಳ ಮೊದಲಿನ ಕಥೆಯಾಗಿದೆ. ಹಾಗಾದ್ರೆ ಅವ್ರಿಗೆ ಹೇಗೆ ಅದು ನಾವು ತಿಳಿತಾ ಇದ್ರು? ಆಗಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತಹ ಶಿಲೆಯ ಉಪಕರಣಗಳು, ಆವಾಗ ಶಿಲೆಯನ್ನ ತುಂಡು ಮಾಡಿಕೊಂಡು ಅದರ ಒಂದು ಬೇರೆ ಬೇರೆ ಕಾರ್ಯಗಳಿಗೆ ಅವರು ಉಪಯೋಗ ಮಾಡ್ತಾ ಇದ್ರು. ಅದರಿಂದ ನಾವು ಯಾವ ಕಾಲದಿಂದ ಇದನ್ನು ನಾವು ಎಷ್ಟು ವರ್ಷಗಳ ಹಿಂದೆ ಇದನ್ನು ಉಪಯೋಗ ಮಾಡ್ತಾ ಇದ್ರು ಎಂಬುದನ್ನ ನಾವು ಅದರಲ್ಲಿ ಇವತ್ತು ಕಲಿಯಲಿಕ್ಕೆ ಸಾಧ್ಯ. ಇನ್ನು ಗುಹಾ ಚಿತ್ರಗಳು, ಭೀಮ್ಬೆಟಕ್ ಗುಹಾ ಚಿತ್ರಗಳು ಎಂಬುದಾಗಿ ಹೇಳ್ತಾರೆ. ಅಕ್ಷರ ಕಲಿಯುವ ಮೊದಲು ಗುಹೆಗಳಲ್ಲಿ ವಾಸ ಮಾಡುವಾಗ ಮನುಷ್ಯ ಗೋಡೆಯಲ್ಲಿ ಚಿತ್ರ ಮಾಡ್ತಾ ಇದ್ದಂತೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಇದನ್ನು ನಾವು ಕಂಡುಕೊಂಡಿದ್ದೇವೆ. ಅದಾಗಿದೆ ನಮ್ಮ ಹಿಂದಿನ ಚರಿತ್ರೆ. ಅದನ್ನು ನೋಡಿಕೊಂಡಾಗಿದೆ ನಾವು ಇವತ್ತು ಚರಿತ್ರ ಪೂರ್ವ ಕಾಲವನ್ನು ನಾವು ಹೇಳುವಂತಹದ್ದು ಬರವಣಿಗೆ ಅಭಿವೃದ್ಧಿ ಹೊಂದುವುದಕ್ಕಿಂತ ಮೊದಲಿನ ಕಾಲ. ಅದನ್ನು ನಾವು ತಿಳಿಯಲಿಕ್ಕಿರುವಂತಹದ್ದು ಆಗಿನ ಕಾಲದ ಶಿಲೆಯ ಉಪಕರಣಗಳು ಮತ್ತು ಗುಹೆಗಳಲ್ಲಿರುವಂತಹ ಬಿಂಬಡಿ ಚಿತ್ರಗಳ ಮೂಲಕ ತಿಳಿಯುತ್ತೇವೆ. ಇದು ಬಹಳಷ್ಟು ವರ್ಷಗಳ ಹಿಂದೆ. ಅದರ ನಂತರದ್ದು ಮನುಷ್ಯರು ಬರವಣಿಗೆಯನ್ನು ಆರಂಭ ಮಾಡಿದ ನಂತರ ಕಾಲವನ್ನ ಚರಿತ್ರೆಯ ಕಾಲ, ಚರಿತ್ರೆಯ ಕಾಲ ಎಂಬುದಾಗಿ ನಾವು ಹೇಳ್ತೇವೆ. ಮನುಷ್ಯನು ಬರವಣಿಗೆಯನ್ನು ಕಲಿತು ಆ ಬರೆದಿಟ್ಟ ದಾಖಲೆಗಳು ಇವತ್ತು ನಮಗೆ ಸಿಗ್ತವೆ. ಏನೆಲ್ಲ ನಮಗೆ ಸಿಗ್ತಾ ಇದೆ ಚರಿತ್ರೆಯಲ್ಲಿ ನೋಡಿ. ಹಿಂದಿನ ಕಾಲದಲ್ಲಿ ಬರೆದಂತಹದ್ದು ತಾಳೆಯೋಲೆಗಳು ಅಂತ ಹೇಳ್ತಾರೆ. ನಿಮ್ಮ ಅಜ್ಜ ಅಜ್ಜಿಯಲ್ಲಿ ಕೇಳಿ ಗೊತ್ತಿದೆ, ಆಗ ಮೊದಲಾಗಿ ತಾಳೆ ಮರದ ಎಲೆಯನ್ನು ಒಣಗಿಸಿ ಅದರಲ್ಲಿ ಒಂದು ಕಡ್ಡಿಗಳಲ್ಲಿ ಹೀಗೆ ಬರೆದಿರ್ತಾ ಇದ್ರು ಅಚ್ಚಿನ ರೂಪದಲ್ಲಿ ತಾಳೆಯ ಓಲೆಗಳು. ರಾಜರ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಮೊದಲೇ ಅದು ಪ್ರಚಲಿತದಲ್ಲಿ ತಾಳೆಯೋಲೆಗಳ ಮೂಲಕ ಆಗಿನ ಕಾಲದ ಬಗ್ಗೆ ನಾವು ತಿಳಿಬಹುದು. ಇನ್ನು ಹಳೆಯ ಕಾಲದ ನಾಣ್ಯಗಳು, ಹಳೆಯ ಕಾಲದ ವಸ್ತುಗಳನ್ನು ಸಂಗ್ರಹ ಮಾಡುವವರು ಕೆಲವರು ಇರ್ತಾರೆ, ಅವರನ್ನು ನೋಡಿ ತಿಳ್ಕೊಳ್ಬಹುದು. ಹಿಂದಿನ ಕಾಲದ ರಾಜರ ಕಾಲದಲ್ಲಿ ಇರುವಂತಹ ನಾಣ್ಯಗಳು, ಅವರ ಚಿತ್ರಗಳು, ಅವರ ಆಗಿನ ಅದರ ಮೌಲ್ಯ ಬೇರೆ, ಅದರ ಮೂಲಕ ನಾವು ತಿಳಿಬಹುದು. ಮತ್ತೊಂದು ಶಿಲಾಶಾಸನಗಳು, ಮಹಾರಾಜರುಗಳು ಅವರ ಕಾಲದಲ್ಲಿ ಕಲ್ಲಿನಲ್ಲಿ ಬರೆದು ಕೆತ್ತಿ ಇರುವಂತಹದ್ದು ಈಗಲೂ ನಾವು ಹಲವು ದೇವಾಲಯಗಳಲ್ಲಿ ಹಲವು ಆರಾಧನಾಲಯಗಳ ಬದಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕಲ್ಲಿನಲ್ಲಿ ಕೆತ್ತಿಟ್ಟಂತ ಶಿಲಾಶಾಸನ ಅಂತ ಅದಕ್ಕೆ ಇದರಿಂದ ನಾವು ತಿಳಿಬಹುದು. ಹಿಂದಿನ ಕಾಲದಲ್ಲಿ ಅಶೋಕನ ಕಾಲದಲ್ಲಿ ರಾಜ್ಯಭಾರದಲ್ಲಿ ಆಡಳಿತ ಹೇಗಿತ್ತು, ಆಗಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಆ ಒಂದು ಭೂಮಿಯನ್ನ ಮತ್ತೊಬ್ಬರಿಗೆ ಕೊಟ್ಟಿದ್ರೆ ಅದನ್ನ ಅವರು ಬರೆದಿರ್ತಾರೆ ಶಿಲಾಶಾಸನಗಳು. ಮತ್ತು ಪುಸ್ತಕಗಳು, ಕೆಲವು ಆರಂಭದ ಪುಸ್ತಕಗಳನ್ನ ಬರೆದಿರ್ತಾರೆ. ಇವುಗಳ ಮೂಲಕ ನಾವು ಚರಿತ್ರೆ ಕಾಲ ಎಂಬುದನ್ನು ನಾವು ಹೇಳುವಂತ. ಹಾಗಾದ್ರೆ ಮಕ್ಕಳೇ, ನಮ್ಮ ಈ ಒಂದನೆಯ ಪಾಠದ ಈ ಮೊದಲ ಸಮಾಜ ವಿಜ್ಞಾನ ತರಗತಿಯಲ್ಲಿ ಇಷ್ಟೇ ನಮಗೆ ಇರುವಂತಹ ವಿಷಯ. ಒಂದು ನಮ್ಮ ಶಾಲೆಯ ಬಗ್ಗೆ ತಿಳಿದ ವಿಚಾರಗಳನ್ನ ನಾವು ಚಂದ ಮಾಡಿ ಬರೆದಿಟ್ಟುಕೊಳ್ಳುವ ಪಾಠಪುಸ್ತಕದಲ್ಲಿ ಇದೆ ಅದರ ತಿಳಿಬೇಕಾದ ವಿಚಾರಗಳು, ಅದನ್ನು ಈಗಾಗಲೇ ಹೇಳಿದ್ದೇನೆ. ಈಗಿನ ಶಾಲೆಯ ಮಕ್ಕಳ ಸಂಖ್ಯೆ, ಅಧ್ಯಾಪಕರು, ಶಾಲೆಯ ಕಟ್ಟಡಗಳು, ಶಾಲೆಯಲ್ಲಿರುವಂತಹ ವ್ಯವಸ್ಥೆ, ಇರುವಂತಹ ಅಧ್ಯಾಪಕರ ಹೆಸರುಗಳು,
ಪಂಚಾಯತ್ ವಾರ್ಡ್ ಇವುಗಳನ್ನ ಬರೀಬೇಕಾದ್ರು. ಆಮೇಲೆ ಶಾಲೆ ಹಿಂದಿನ ಬಗ್ಗೆ ನಿಮ್ಮ ಹಿರಿಯರಲ್ಲಿಯೋ ಸಮೀಪದ ಹಿರಿಯರಲ್ಲಿಯೋ ವಿಚಾರಿಸಿಕೊಂಡು ನೀವು ತಿಳಿಬೇಕಾದ್ದು ಅದನ್ನ ನೀವೊಂದು ಬರೆದಿಟ್ಟುಕೊಳ್ಬೇಕು. ಅದಕ್ಕೆ ನಮ್ಮ ಶಾಲೆಯ ಚರಿತ್ರೆ ಎಂಬುದಾಗಿ ಹೆಸರು ಕೊಡಬೇಕು. ಮತ್ತೊಂದು ವಿಚಾರ ಹೇಳಿದ್ದು ಪಾಯಿಂಟ್ ಆಗಿ ನಾವು ಬರೆದಿರಬೇಕಾದ್ದು ಚರಿತ್ರೆ. ಈ ಚರಿತ್ರೆಯ ಕಡೆಗೆ ಅಂತ ಹೇಳುವ ಪಾಠದಲ್ಲಿ ಚರಿತ್ರೆ ಅಂತ ಹೇಳಿದ್ರೆ ಮನುಷ್ಯನು ಈ ಹಲವು ವರ್ಷಗಳಲ್ಲಿ ಗಳಿಸಿ ಬಂದಂತಹ ಅವನ ಜೀವನದ ಪ್ರಗತಿಯನ್ನ ಬರೆದಿಟ್ಟಂತಹ ಒಂದು ಬರೆದಿಟ್ಟಿರುವಂತಹ ವ್ಯವಸ್ಥೆ ಚರಿತ್ರೆ. ಅದರಲ್ಲಿರುವಂತಹ ಎರಡು ಇದನ್ನ ಬಗ್ಗೆ ನಾವು ಕಲಿತೆವು. ಚರಿತ್ರ ಪೂರ್ವ ಕಾಲ ಅಂತ ಹೇಳಿದ್ರೆ ಬರವಣಿಗೆ ಆರಂಭವಾಗುವ ಮೊದಲಿನ ಕಾಲ, ಅದು ಗುಹಾ ಚಿತ್ರಗಳು ಮತ್ತು ಶಿಲೆಯ ಉಪಕರಣಗಳಿಂದ ತಿಳಿಯುವಂತಹದ್ದು. ಈ ಪಾಯಿಂಟ್ ಬಗ್ಗೆ ಬರೆದಿಟ್ಟುಕೊಳ್ಬೇಕು. ನಂತರ ಇರುವಂತಹದ್ದು ಚರಿತ್ರ ಕಾಲ, ಇದನ್ನು ನಾವು ಬರೆದಿಟ್ಟ ದಾಖಲೆಗಳ ಇರುವಂತಹ ಕಾಲ. ಇದರಲ್ಲಿ ಇರುವಂತಹದ್ದು ನಮಗೆ ವಿಷಯಗಳು ಸಿಗುವಂತಹದ್ದು ತಾಳೆಯೋಲೆಗಳು, ಪುಸ್ತಕಗಳು, ಶಿಲಾಶಾಸನಗಳು ಮತ್ತು ಹಳೆಯ ನಾಣ್ಯಗಳಿಂದ. ಈ ಪಾಯಿಂಟ್ ಅನ್ನು ನಾವು ಬರೆದಿಟ್ಟುಕೊಳ್ಳುವ. ಇಲ್ಲಿಗೆ ಈ ಮೊದಲ ತರಗತಿಯನ್ನ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.